ನಮ್ಮ ಎಲ್ಲ ಕಲಾವಿದರು ಅವ್ರ ಕಡೆಯಿಂದ ತುಂಬ ಬೆಳೆದಿದ್ದೀವಿ, ಚಿತ್ರರಂಗದವರು ಹೌದು, ಆರ್ಕೆಸ್ಟ್ರಾದವರು ಹೌದು. ರಕ್ತ ಕಣ್ಣೀರು ಸಿನಿಮಾ ಇವತ್ತು ಅದೊಂದು ಮೈಲಿಗಲ್ಲು ನಮ್ಮ ಇಂಡಸ್ಟ್ರಿಗೆ ಸರ್. ಕನ್ನಡ ಚಿತ್ರರಂಗಕ್ಕೆ ಹಿರಿಮೆಯನ್ನು ತಂದುಕೊಟ್ಟವರು ಮತ್ತು ಕನ್ನಡ ಚಿತ್ರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು. ಕುಮಾರ್ ಸರ್ ಅವರ ಬರ್ಡೇ, ನಮ್ಮ ಹೀರೋ ರಕ್ತ ಕಣ್ಣೀರಲ್ಲಿ ಕುಮಾರ್ ಸರ್ ನಾವು ಭಾಳ ಉಪೇಂದ್ರ ನಾವು ತುಂಬ ರಿಕ್ವೆಸ್ಟ್ ಮಾಡಿ ಆ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಅವರು ಏನು ಹೇಳಿದೆ ನಮ್ಮ ಸಿನಿಮಾಗೆ ರಕ್ತ ಕಣ್ಣೀರು ಸಿನಿಮಾ ಇವತ್ತು ಅದೊಂದು ಮೈಲಿಗಲ್ಲು ನಮ್ಮ ಇಂಡಸ್ಟ್ರಿಗೆ ಸರ್. ಆಮೇಲೆ ಮ್ಯೂಸಿಕಲ್ ಆಗಲಿ ಎಲ್ಲದಕ್ಕೂ ನಮಗೆ ಪ್ರೋತ್ಸಾಹ ಕೊಟ್ಟು ಅವ್ರ ತಂದೆ ಬಂಗಾರಪ್ಪ ಸಾರು ಆವ ಕಾಲದಿಂದ ಆರ್ಕೆಸ್ಟ್ರಾದವ್ರಿಗೆ ತುಂಬ ಪ್ರೋತ್ಸಾಹ ಕೊಟ್ಕೊಂಡ್ಬಂದವರು. ಅವ್ರ ಬರ್ತ್ಡೇ ಇವತ್ತು, ನಾನು ಬಂದು ಅವ್ರಿಗೆ ವಿಶ್ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಎಲ್ಲ ಕಲಾವಿದರು ಅವ್ರ ಕಡೆಯಿಂದ ತುಂಬ ಬೆಳೆದಿದ್ದೀವಿ, ಎಲ್ಲ ಚಿತ್ರರಂಗದವರು ಹೌದು, ಆರ್ಕೆಸ್ಟ್ರಾದವರು ಹೌದು. ಎಲ್ಲದಕ್ಕಿಂತ ಹೆಚ್ಚು ಒಬ್ಬ ಹಿರಿಯ ಕಲಾವಿದರು, ಸಂಗೀತಗಾರರು ಮತ್ತು ಕನ್ನಡ ಚಿತ್ರರಂಗಕ್ಕೆ ಹಿರಿಮೆಯನ್ನು ತಂದುಕೊಟ್ಟವರು ಮತ್ತು ಕನ್ನಡ ಚಿತ್ರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು, ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಹೆಸರನ್ನು ಮಾಡ್ಕೊಂಡಿರ್ತಕ್ಕಂಥವ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಸ್ವಲ್ಪ ನಗಬೇಕು, ಸುಖ ಆಗಿರಬೇಕು ಅಂದರೆ ಇವ್ರನ್ನ ನೆಮ್ಮದಿ ನೋಡಬೇಕಂದ್ರೆ ಕಾಮಿಡಿ ಚಾನೆಲ್ಗಳನ್ನ ನೋಡಿದರೆ, ಇವ್ರನ್ನ ನೋಡಿದರೆ ಎಲ್ಲರಿಗೂ ಕೂಡ ನಗು ಬಂದೇ ಬರ್ತದೆ. ಬಾಲಕೃಷ್ಣ ಅವರು, ನರಸಿಂಹರಾಜ್ ಅವರು ಆ ಕಾಲದಲ್ಲಿ ಹೇಗಿದ್ದರು ಹಾಗೆ ಇವತ್ತು ಸಾಧು ಕೋಕಿಲ್ ಅವರು ಇವತ್ತು ಬಂದು ನಮ್ಮನ್ನು ಶುಭಾಶಯ ಕೋರಿರ್ತಕ್ಕಂಥದ್ದು ಚಿತ್ರರಂಗದ ಪರವಾಗಿ ಮತ್ತು ಎಲ್ಲ ಪರವಾಗಿ ಬಂದಿದ್ದು ತುಂಬ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಗೆ ತುಂಬ ಸಂತೋಷ ಆಯಿತು ತಾವು ಬಂದಿದ್ದು. ತಮಗೆ ಧನ್ಯವಾದಗಳು. ರೆಗ್ಯುಲರ್ ಇದೆ ಒಂದು ಹುಟ್ಟಿದ ಹಬ್ಬ ಅಂದರೆ ಒಂದು ದಿನ ಅಷ್ಟೇ, ಹಾಗಾಗಿ ಎಲ್ಲರ ಜೀವನದಲ್ಲೂ ಒಂದು ಹುಟ್ಟಿದ ಹಬ್ಬ, ಒಂದು ಹುಟ್ಟಿದ ಒಂದು ದಿನಾಂಕ ಇರ್ತದೆ. ಕೆಲವರಿಗೆ ಹುಟ್ಟಿದ ದಿನಾಂಕನೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಜನಗಳು ಕೂಡ ಇನ್ನೂ ಕೂಡ ಇದ್ದಾರೆ. ನಮ್ಮದು ಒಂದು ದಿನಾನ ಇವತ್ತು ಒಂದು ಭಾಳ ಅಭಿಮಾನಪೂರ್ವಕವಾಗಿ ಇರ್ತಾರೆ. ಈ ಅಭಿಮಾನ ಸುಮಾರು ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ನಿರಂತರವಾಗಿ ನಡ್ಕೊಂಬಂದಿದೆ. ಈ ಕುಟುಂಬ ಸಾಮಾನ್ಯ ಒಬ್ಬ ರೈತನ ಮಗ ಇಲ್ಲಿವರೆಗೂ ಬಂದು ನಮ್ಮನ್ನು ಕರ್ಕೊಂಬಂದಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಸೊರಬ ಕ್ಷೇತ್ರದ ಜನತೆ ಮತ್ತು ನಮ್ಮ ಅಪ್ಪವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಕರ್ನಾಟಕದ ಜನತೆ, ಕನ್ನಡ ಕಲಾಭಿಮಾನಿಗಳು ಮತ್ತು ಕನ್ನಡದ ಜನತೆಗೆ ನಮ್ಮ ಇಡೀ ಬಂಗಾರಪ್ಪ ಕುಟುಂಬದ ಪರವಾಗಿ ಇಂಥ ದಿನದಲ್ಲಿ ಬಂದು ನಮ್ಮನ್ನೆಲ್ಲ ಹರಸಿ ಶುಭ ಕೋರಿದ್ದಕ್ಕೆ, ನಮ್ಮ ಕೈಲಾದಂಥ ಸೇವೆಯನ್ನು ಕರ್ನಾಟಕದ ಜನಕ್ಕೆ ಮತ್ತು ಕಲಾವಿದರುಗಳಿಗೆ ಮತ್ತು ನಮ್ಮ ಚಿತ್ರರಂಗಕ್ಕೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಪದೇ ಪದೇ ಸಿಗಲಿ, ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತ ಹೇಳಿ ಅವ್ರನ್ನಲ್ವಾದು. ಎಲ್ಲರಿಗೂ ಕೂಡ ದಸರಾ ಹಬ್ಬದ ನವರಾತ್ರಿಯ ಆರ್ಥಿಕ ಶುಭಾಶಯಗಳು. ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದ ಸುಖ ಶಾಂತಿ ನೆಮ್ಮದಿಯನ್ನು ದೇವರು ಕೊಡು ಕರುಣಿಸಲಿ ಅಂತೇಳಿ ನಾನು ವಿನಂತಿ ಮಾಡಿ